ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ. ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಸಿಗ್ದಂಗೆ ಕಾಣಿಸ್ತಾ ಇದೆ. ಬೆಂಗಳೂರು ಮೈಸೂರು ಭಾಗದ ದಶಪಥ ಸಂಚಾರ ಏನಿತ್ತು, ದಶಪಥ ಸವಾರರಿಗೆ ಸಿಹಿ ಸುದ್ದಿ ಇದು. ಪ್ರತಾಪ್ ಸಿಂಹ ಅವರು ಫೇಸ್ಬುಕ್ನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಈ ಸಂಚಾರ ಹೊಸ ವರ್ಷದಿಂದ ಮುಕ್ತವಾಗುತ್ತೆ ಅಂತ. ಬೆಂಗಳೂರು ಟು ಮೈಸೂರು ಬಹಳ ಕಡಿಮೆ ಅವಧಿಯಲ್ಲೇ ಇನ್ನು ಮುಂದಕ್ಕೆ ಸಾಗ್ಬೋದು. ಕೆಲ ಕಾಮಗಾರಿ ಇದ್ದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸಗಳಿತ್ತು, ಹಾಗಾಗಿ ಸ್ಟಾಪ್ ಮಾಡಿದ್ರು. ನವೆಂಬರ್ ಅಂತ್ಯಕ್ಕೆ ಮದ್ದೂರು ಬೈಪಾಸ್ ಸಂಚಾರಕ್ಕೂ ಕೂಡ ಮುಕ್ತವಾಗುತ್ತೆ. ಎಲ್ಲವೂ ಮುಗ್ದ ಹಿನ್ನೆಲೆಯಲ್ಲಿ ಹೊಸ ವರ್ಷಕ್ಕೆ ಹೊಸ ಗಿಫ್ಟ್ ಕೊಡ್ತಾ ಇದ್ದಾರೆ.